ಹಲೋ ಸ್ನೇಹಿತರೆ, ಇವತ್ತಿನ ದಿವಸ ಮೊನಾಲಿಸಾ ಕಲಾಕೃತಿಯಲ್ಲಿ ಇರುವುದು ಯಾರೆಂದು ತಿಳಿದುಕೊಳ್ಳೋಣ. ಮೊನಾಲಿಸಾ ಕಲಾಕೃತಿಯನ್ನು ರಚಿಸಿದವರು ಲಿಯೋನಾರ್ಡ್ ಡಾವಿಂಚಿ. ಲಿಯೋನಾರ್ಡ್ ಡಾವಿಂಚಿ ರಚಿಸಿದಂಥ 8 ರಿಂದ 10 ಕಲಾಕೃತಿಗಳಲ್ಲಿ ಮೊನಾಲಿಸಾ ಇವತ್ತಿಗೂ ಜಗತ್ಪ್ರಸಿದ್ಧವಾಗಿದೆ. ಅದು ಯಾವ ರೀತಿ ಎಂದರೆ, ಮೊನಾಲಿಸಾವಿಲ್ಲದೆ ಕಲಾಕೃತಿಯ ಅಧ್ಯಯನ ಆರಂಭವೂ ಆಗುವುದಿಲ್ಲ, ಮುಕ್ತಾಯವೂ ಆಗುವುದಿಲ್ಲ ಎನ್ನುವ ರೀತಿ. ಈಗಲೂ ಈ ಕಲಾಕೃತಿ ಪ್ಯಾರಿಸ್ನ ಲೋವರ್ ಮ್ಯೂಸಿಯಂನಲ್ಲಿ ಸುರಕ್ಷಿತವಾಗಿದೆ. ಆದರೆ 500 ವರ್ಷಗಳಿಂದ ಅನೇಕ ತಜ್ಞರು ಈ ಕಲಾಕೃತಿಯಲ್ಲಿ ಇರುವುದು ಯಾರೆಂದು ತಿಳಿದುಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿದ್ದಾರೆ. ಅದರಲ್ಲಿ ಕೆಲವರು ಲಿಯೋನಾರ್ಡ್ ಡಾವಿಂಚಿಯ ತಾಯಿ ಇರಬಹುದೆಂದು, ಇನ್ನು ಕೆಲವರು ಪತ್ನಿ ಇರಬಹುದೆಂದು ಊಹಿಸಿದ್ದಾರೆ. ಆದರೆ ಜರ್ಮನಿಯ ಕಲಾತಜ್ಞ, ಕೈಬರಹ ತಜ್ಞ, ಇತಿಹಾಸಕಾರ ಆಗಿರುವಂತಹ ಆರ್ಮಿನ್ ಸ್ಲೆಕ್ಟರ್ ಅವರು ಈ 500 ವರ್ಷಗಳ ಸಮಸ್ಯೆಗೆ ತೆರೆ ಎಳೆದಿದ್ದಾರೆ. ಆರ್ಮಿನ್ ಸ್ಲೆಕ್ಟರ್ ಅವರು ತಿಳಿಸಿದಂತೆ, ಚಿತ್ರದಲ್ಲಿರುವ ರೂಪದರ್ಶಿಯ ಭಾವಚಿತ್ರವು ಪ್ಲೆರೋಟೈನಾದ ಶ್ರೀಮಂತ ವರ್ತಕನ ಪತ್ನಿಯದ್ದಾಗಿದೆ. ಆಕೆಯ ಹೆಸರು ಲಿಸಾ ಡೆಲ್ ಜಿಯೋಕೊಂಡು. ಈ ಚಿತ್ರವನ್ನು ಬಿಡಿಸುವಾಗ ಲಿಸಾ ಡೆಲ್ ಜಿಯೋಕೊಂಡಾಳ ವಯಸ್ಸು 24 ಆಗಿತ್ತು ಮತ್ತು ಲಿಯೋನಾರ್ಡ್ ಡಾವಿಂಚಿಯ ವಯಸ್ಸು 51 ಆಗಿತ್ತು ಎಂದು ಆರ್ಮಿನ್ ಸ್ಲೆಡ್ಜರ್ ತಿಳಿಸಿದ್ದಾನೆ. ಈ ವರ್ಣಚಿತ್ರ ರಚನೆಗೆ ಲಿಯೋನಾರ್ಡ್ ಡಾವಿಂಚಿ ತೆಗೆದುಕೊಂಡ ಅವಧಿ 3 ವರ್ಷಗಳು. ಈ ವರ್ಣಚಿತ್ರವು ಪೂರ್ಣಗೊಂಡ ನಂತರ ಆಕೆಯ ಪತಿಗೆ ನೀಡಬೇಕೆಂದುಕೊಂಡಿದ್ದ ಲಿಯೋನಾರ್ಡ್ ಡಾವಿಂಚಿ, ಆ ಚಿತ್ರಕ್ಕೆ ಮನಸೋತ ಲಿಯೋನಾರ್ಡ್ ಡಾವಿಂಚಿ ಚಿತ್ರ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಸುಳ್ಳು ಹೇಳಿದ. ಅದೇ ಸಂದರ್ಭಕ್ಕೆ ಲಿಯೋನಾರ್ಡ್ ಡಾವಿಂಚಿ ಇಟಲಿಯಿಂದ ಫ್ರಾನ್ಸ್ಗೆ ವಲಸೆ ಹೋದ. ಇದು ಸ್ನೇಹಿತರೆ ಮೊನಾಲಿಸಾ ಕುರಿತಾದಂಥ ಒಂದು ಚಿಕ್ಕ ಮಾಹಿತಿ.